ಕರ್ನಾಟಕ ಜನತಾ ಪಕ್ಷ ಬರುವ 5ನೇ ತಾರೀಕಿನ ನಡೆಯುವಂಥ ಚುನಾವಣೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ರವೀಂದ್ರ ಶೆಟ್ಟಿ ಆ ಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತಹ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಾವು ಒಟ್ಟಾಗಿ ಮತಯಾಚನೆ ಯಾಚಿಸುವ ಸಂದರ್ಭದಲ್ಲಿ ಮತಬಾಂಧವರ ಮನದಾಳದ ನೋವು ಹಲವಾರು ಸಮಸ್ಯೆಗಳನ್ನು ನೊಂದುಕೊಂಡು ಆ ಸಮಸ್ಯೆಗಳನ್ನು ಹೊತ್ತುಕೊಂಡು ಆ ಭಾಗದ ಜನ ಇವತ್ತು ಬಳಲುತ್ತಿರುವುದು ನೋಡಿದಾಗ ಬಹಳ ಬೇಸರ ಆಗ್ತದೆ. ಯಾಕೆ ಅಂತ ಹೇಳಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಲವಾರು ಪ್ರಚಾರದಲ್ಲಿ ಪತ್ರಿಕೆಗಳಲ್ಲಿ ಬಹಳ ಉತ್ತಮ ನಾಯಕರ ಭಾಗದಲ್ಲಿದ್ದರೆ ರಾಜಕಾರಣಿಗಳಿದ್ದರೆ ಎಂಬ ಮಾತಿಗೆ ನಾನು ನಿನ್ನೆ ನೋಡಿದಂಥ ಹಲವಾರು ಸಮಸ್ಯೆಗಳು ನನ್ನಲ್ಲಿ ತೋಡಿಕೊಂಡಂಥ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದಾಗ ಸಮಸ್ಯೆಗಳ ಆಗರವೇ ಆ ಭಾಗದಲ್ಲಿದೆ. ಖಂಡಿತವಾಗಿಯೂ ಕರ್ನಾಟಕ ಜನತಾ ಪಕ್ಷಕ್ಕೆ ಈ ಬಾರಿ ಒಂದು ಅವಕಾಶವನ್ನು ಕೊಟ್ಟಾಗ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಅದಲ್ಲದೇ ಮುಖ್ಯವಾಗಿ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ದಾರಿಯ ವ್ಯವಸ್ಥೆ, ದಾರಿ ದೀಪದ ವ್ಯವಸ್ಥೆ, ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳ ಕೊರತೆಗೆ ಅಲ್ಲಿ ಎದ್ದು ಕಾಣುವಂಥ ಸಂದರ್ಭದಲ್ಲಿ ನಾನು ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ. ಒಂದು ಬಾರಿ ನಮಗೆ ಅವಕಾಶವನ್ನು ಮಾಡಿಕೊಡಿ, ನಿಮ್ಮೆಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಲ್ಲದೆ ಉಲ್ಲಾಣದ ಭಾಗಕ್ಕೆ ತೆರಳಿದ ಸಂದರ್ಭದಲ್ಲಿ ಕಡಲು ಕೊರೆತದ ಸಮಸ್ಯೆ, ಆ ಕಡಲು ಕೊರೆತವನ್ನು ಕೂಡ ಒಂದು ಒಳ್ಳೆಯ ತಂತ್ರಜ್ಞರನ್ನು ಆ ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಂಡು ಮುಂದೆ ಬರುವಂಥ KJP ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಿಯೂ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಖಂಡಿತವಾಗಿಯೂ ಜನ ನಮ್ಮ KJP ಪಕ್ಷದ ತೆಂಗಿನಕಾಯಿ ಚಿಹ್ನೆಗೆ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಬಹುಮತದಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯಗೊಳಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ಈಗಾಗಲೇ ನಾನು ಹೇಳಿದಂತೆ ಹಲವಾರು ಸಮಸ್ಯೆಗಳು, ನಾನು ನಿನ್ನೆ ಕೋಟೆಕರು ಗ್ರಾಮ, ಅಂಬ್ಲಮಗರು ಗ್ರಾಮ, ಬೋಳಿಯಾರು ಗ್ರಾಮ, ನರಿಂಗಾನ, ಕೈರಂಗಲ ಈ ಭಾಗದಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಜನವರು ಹೇಳಿದಂಥ ಒಂದೇ ಒಂದು ವಿಚಾರ, ನಮಗೆ ಕಾಂಗ್ರೆಸ್ಸನ್ನು ನೋಡಿಯಾಯಿತು, BJPಯನ್ನು ನೋಡಿಯಾಯಿತು, ಈ ಬಾರಿ ನೀವೊಬ್ಬರು ಯುವಕರಿದ್ದೀರಿ, ನಿಮಗೆ ನಾವು ಖಂಡಿತವಾಗಿ ನಮ್ಮ ಅಮೂಲ್ಯವಾದ ಮತವನ್ನು ನೀಡುತ್ತೆ ಎಂಬ ಭರವಸೆಯನ್ನು ಹಲವಾರು ಮಂದಿ ನನಗೆ ನೀಡಿದ್ದಾರೆ. ನನಗೆ ದೃಢ ವಿಶ್ವಾಸ ಇದೆ, ಈ ಬಾರಿ ಎಲ್ಲ ಮತದಾರರು KJPಯತ್ತ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ KJP ಪಕ್ಷದ ವತಿಯಿಂದ ಏನೇನು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿದೆ, ಸರ್ಕಾರದ ಏನೆಲ್ಲ ಅನುದಾನಗಳಿದೆ ಎಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ತಲುಪಿಸಲು ನಾವು ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡುತ್ತಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಮತದಾರ ಬಾಂಧವರಿಗೆ ವಿನಂತಿಯನ್ನು ಮಾಡ್ತೇನೆ, ಈ ಬಾರಿ KJPಗೆ ಒಂದು ಅವಕಾಶವನ್ನು ಕೊಡಿ, KJPಯನ್ನು ಬಹುಮತದಿಂದ ವಿಜಯಗೊಳಿಸಿ ಖಂಡಿತವಾಗಿಯೂ ಈ ಭಾಗದ ಜನರ ಸಮಸ್ಯೆಗಳು, ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪರವರ ಕನಸಿನ ಕೂಸದಂಥ ಕರ್ನಾಟಕ ಜನತಾ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಎನ್ನುವ ಒಂದು ಧ್ಯೇಯನ್ನು ಇಟ್ಟುಕೊಂಡು ಸ್ಥಾಪಿಸಿದಂಥ ಈ ಪಕ್ಷ ಖಂಡಿತವಾಗಿಯೂ ಇಡೀ ಕರ್ನಾಟಕದ ಜನರ ಒಳಿತನ್ನು ಬಯಸ್ತದೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ನನಸನ್ನು ನಾವೆಲ್ಲ ಕನಸನ್ನು ನನಸಾಗಿಸೋಣ ಅಂತ ಹೇಳುತ್ತಾ ಎಲ್ಲ ಮತದಾರ ಬಾಂಧವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಮ್ಮ ಕರ್ನಾಟಕ ಜನತಾ ಪಕ್ಷದ ತೆಂಗಿನಕಾಯಿ ಚೆನ್ನೈಗೆ ನೀಡಿ ಅಂತೇಳಿ ಜನರಲ್ಲಿ ಪ್ರಾರ್ಥನೆ ಮಾಡ್ತೇವೆ.